ಒಂದು ದೇಶವನ್ನು ಹೇಗೆ ನಡೆಸಬಾರದು ಅನ್ನೋದಕ್ಕೆ ಪಾಕಿಸ್ತಾನ ಬಹಳ ದೊಡ್ಡ ಸಾಕ್ಷಿಯಾಗಿ ಇವತ್ತು ನಿಂತುಕೊಳ್ಳತಾ ಇದೆ ಒಂದು ದೇಶ ಅಧಪತನದ ಕಡೆಗೆ ಹೇಗೆ ಇಳಿದುಬಿಡ್ತು ಅನ್ನೋದಕ್ಕೆ ಪಾಕಿಸ್ತಾನ ಒನ್ಸ್ ಅಗೈನ್ ಸಾಕ್ಷಿಯಾಗಿ ಇವತ್ತು ನಿಂತುಕೊಳ್ಳತಾ ಇದೆ ಕಾರಣ ಏನು ಗಮನಿಸೋಣ ನಾವು ಇವಾಗ ಪಾಕಿಸ್ತಾನ ದಿವಾಳಿಯ ಕಡೆಗೆ ತೀವ್ರ ಆರ್ಥಿಕ ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿದೆಯಾ ಅಲ್ಲ ಸಾಗಿಬಿಟ್ಟಿದೆ ಸಂಪೂರ್ಣ ಜನ ನಾಳೆ ಕಿತ್ತುಕೊಂಡು ಒಬ್ಬೊಬ್ಬರನ್ನ ಹೊಡೆದುಕೊಂಡು ನರಭಕ್ಷಕರಾದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಪಾಕಿಸ್ತಾನದ ಇಮ್ರಾನ್ ಖಾನ್ ಮೇಲೆ ಕೋಪ ಅಂತೆ ಭೀಕರ ಪ್ರವಾಹ ಹಣಕಾಸಿನ ಕೊರತೆ ಬಡತನ ಆಹಾರ ಬಿಕ್ಕಟ್ಟು ಆರ್ಥಿಕ ಮುಗ್ಗಟ್ಟು ಇದೆಲ್ಲವೂ ಕೂಡ ಜನರನ್ನು ಕಂಗಾಲಾಗಿಸಿ ಬಿಟ್ಟಿದೆ ಪಾಕಿಸ್ತಾನವನ್ನು ಆರ್ಥಿಕತೆಯಲ್ಲಿ ನೆಲಕಚ್ಚುವಂತೆ ಸಾಲು ಸಾಲು ಸಂಕಷ್ಟಗಳು ಮಾಡಿದ್ದಾರೆ ದಕ್ಷಿಣ ಏಷ್ಯಾದ ಅತಿ ದುರ್ಬಲ ಆರ್ಥಿಕತೆಯಾಗಿದೆ ಅಂತ ವಿಶ್ವ ಬ್ಯಾಂಕ್ ಸ್ಪಷ್ಟವಾಗಿ ಕರೆದಿದೆ ಪಾಕಿಸ್ತಾನದಲ್ಲಿ ಉಂಟಾಗಿರುವ ಈ ಆರ್ಥಿಕ ಬಿಕ್ಕಟ್ಟಿದೆಯಲ್ಲ ಯೋಧರಿಗೆ ಆಹಾರ ಕೊಡೋದಕ್ಕೂ ಕೂಡ ಪಾಕಿಸ್ತಾನ ಇವಾಗ ಒದ್ದಾಡ್ತಾ ಇದೆ ಒಂದು ಕಡೆ ಅವರು ಒಳಗೊಳಗೇನೇನೆ ರಾವಲ್ಪಿಂಡಿಯಲ್ಲಿರುವ ಹಿರಿಯ ಸೇನಾಧಿಕಾರಿಗಳಿಗೇನೆ ಊಟ ಕೊಡೋಕ್ಕಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ ವಿಶೇಷ ಅನುದಾನಗಳನ್ನು ಕಡಿತ ಮಾಡಲಾಗಿದೆ ಸೈನಿಕರಿಗೆ ಊಟ ಕೊಡುವುದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಭಾರತದ ಬಳಿ ನೆರವಿನ ಹಸ್ತ ಚಾಚೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಅನ್ನೋದು ಒಂದು ಸ್ಪಷ್ಟವಾದಂಥ ವಿಷಯ ನಾನು ಹೇಳ್ತಾ ಇರೋದಲ್ಲ ಸ್ವಾಮಿ ಭಾರತದ ಸಹಾಯ ಬೇಕು ನಾವು ಭಾರತವನ್ನು ಸಹಾಯ ಕೇಳೋಣ ಅಂತ ಮಾಜಿ ಜನರಲ್ ಆಫ್ ಪಾಕಿಸ್ತಾನ್ ಅತ್ತಾರ್ ಅಬ್ಬಾಸ್ ಅನ್ನೋರು ಒಂದು ಸಲಹೆ ಕೊಟ್ಟಿದ್ದಾರೆ ನಮಗಿನ್ನೇನು ಮಾಡೋಕ್ಕಾಗಲ್ಲ ವಿ ವಿಲ್ ಗೋ ಟು ಇಂಡಿಯಾ ಅಲ್ಲಿ ಸಹಾಯ ಕೇಳೋಣ ನಮ್ಮ ಮೀಡಿಯಾ ಹೌಸಸ್ಸು ನಮ್ಮ ಬಿಸ್ನೆಸ್ಸು ಇದೆಲ್ಲವೂ ಕೂಡ ಹೇಗೆ ಉದ್ಧಾರ ಮಾಡಬೇಕು ಅಂತ ಇಂಡಿಯಾದ್ರ ಹತ್ರ ಸಲಹೆ ಕೇಳೋಣ ಸಾಧ್ಯ ಆದರೆ ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ಕೊಡ್ರಿ ಸಾಲಕ್ಕೆ ಅಂತ ಕೇಳೋಣ ಅಂತ ಅಂದಿದ್ದಾರೆ ಈ ಮನುಷ್ಯ ಈ ಮನುಷ್ಯನ ಹೆಸರು ಅತ್ತಾರ್ ಅಬ್ಬಾಸ್ ಅಂತ ಪಾಕಿಸ್ತಾನದ ಮಾಜಿ ಮೇಜರ್ ಜನರಲ್ ಪಾಕಿಸ್ತಾನಕ್ಕೆ ಯಾಕೆ ಈ ದುಸ್ಥಿತಿ ಬಂತು ದಯಮಾಡಿ ವೈಲ್ ಐ ಆಮ್ ಟಾಕಿಂಗ್ ಇದೊಂದೇ ಫೋಟೋ ಬಿಟ್ಟು ಬೇರೆ ಬೇರೆ ವಿಜುವಲ್ಸ್ಗಳನ್ನು ಓಡಿಸ್ಕೊಳ್ತಾ ಹೋಗ್ತಾ ಇರಿ ಪಾಕಿಸ್ತಾನಕ್ಕೆ ಈ ಸಮಸ್ಯೆ ಯಾಕೆ ಬಂತು ಪಾಕಿಸ್ತಾನದ ಸಾಲ $222 ಬಿಲಿಯನ್ ಪಾಕಿಸ್ತಾನದ ಜಿ ಡಿ ಪಿಗಿಂತ 400% ಜಾಸ್ತಿ ಅದರ ಸಾಲ ಇದು ಅಕ್ಟೋಬರ್ 2021 ದಾಖಲೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇರೋದು ಪಾಕಿಸ್ತಾನ ಇದುವರೆಗೂ ಕೂಡ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಮುಂದೆ IMFನ ಮುಂದೆ 33 ಸಲ ಸಾಲ ಬೇಕು ನಮಗೆ ನಮಗೆ ಗೌರ್ಮೆಂಟ್ ನಡೆಸೋಕ್ಕಾಗ್ತಿಲ್ಲ ದೇಶ ನಡೆಸೋಕ್ಕಾಗ್ತಿಲ್ಲ ಅಂತ ಸಾಲಕ್ಕಾಗಿ ಮೊರೆ ಹೋಗಿದೆ ಇನ್ಯಾವ ದೇಶವೂ ಕೂಡ ಪ್ರಪಂಚದಲ್ಲಿ 33ರಿಂದ 34 ಸಲ IMFನ ಮುಂದೆ ಸಾಲಕ್ಕಾಗಿ ಮೊರೆ ಹೋಗಿಲ್ಲ IMFನ ಅಧಿಕಾರಿಗಳು ಮೊನ್ನೆ ಪಾಕಿಸ್ತಾನಕ್ಕೆ ಬಂದು ಇಸ್ಲಾಮಾಬಾದ್ಗೆ ಬಂದು ಕೂತ್ಕೊಂಡು ಪಾಕಿಸ್ತಾನಕ್ಕೆ ಕೆಲವು ಕಂಡೀಷನ್ಸ್ಗಳನ್ನು ಇಟ್ಟರು ಆಗ ಪಾಕಿಸ್ತಾನ ಕೇಳ್ತು $1.2 ಬಿಲಿಯನ್ ನಮಗೆ ಸಾಲ ಕೊಡಿ ನಾವು ವಾಪಸ್ ಕೊಡ್ತೀವಿ ಅಂತಂತು ಆಗ IMF ಹೇಳ್ತು ನಿಮ್ಮನ್ನು ಏನು ನಂಬಿ ನಾವು ಸಾಲ ಕೊಡಬೇಕ್ರಿ ಅಂತ IMF ಹೇಳ್ತು ಅದಕ್ಕೆ IMF ಕೆಲವು ಕಂಡೀಷನ್ಸ್ಗಳನ್ನು ಹಾಕ್ತು ನೀವು ಫ್ಯೂಯಲ್ ಮೇಲಿನ ಸೆಸ್ನ ಜಾಸ್ತಿ ಮಾಡಬೇಕು ಆರ್ಥಿಕವಾದಂಥ ನೀತಿ ತರಬೇಕು ಟೆರರಿಸಮ್ನ ಎಂಡ್ ಮಾಡುವತ್ತ ನೀವು ಗಮನ ಹರಿಸಬೇಕು ಮತ್ತು ಇಲ್ಲ ಸಲ್ಲದ ಎಕ್ಸ್ಟ್ರೀಮಿಟೀಸ್ಗೆ ನೀವು ಯಾವ ಕಾರಣಕ್ಕೂ ಕೂಡ ಒತ್ತು ಕೊಡಬಾರದು ಅಂತ IMF ಹೇಳ್ತು ಪಾಕಿಸ್ತಾನ ಅದಕ್ಕೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂತು IMFನ ಅಧಿಕಾರಿಗಳು ಬ್ಯೂರೋಕ್ರಾಟ್ಗಳು ವಾಪಸ್ ಹೋದರು ಅವರವರ ದೇಶಗಳಿಗೆ ಪಾಕಿಸ್ತಾನ ಚೈನಾದಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿದೆ ಇಡೀ ಪಾಕಿಸ್ತಾನಕ್ಕೆ ಪಾಕಿಸ್ತಾನವನ್ನೇ 2-2 ಸಲ ಮಾರಿದ್ರೂ ಕೂಡ ಚೈನಾದ ಜೊತೆಗೆ ಪಾಕಿಸ್ತಾನ ಮಾಡಿರುವ ಸಾಲನ ತೀರಿಸೋಕ್ಕಾಗಲ್ಲ ಪಾಕಿಸ್ತಾನದ ಅತಿ ದೊಡ್ಡ ಮಿತ್ರ ರಾಷ್ಟ್ರವಾಗಿದ್ದಂಥ ಸೌದಿ ಅರೇಬಿಯಾದ ಪ್ರಿನ್ಸು ನಿಮ್ಮ ಜೊತೆಗೆ 1 ರೂಪಾಯಿ ಕೂಡ ಹಂಚ್ಕೊಳ್ಳಲ್ಲ ನಾವು ಅಂತ ಸ್ಪಷ್ಟವಾಗಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ದೇರ್ ಇಸ್ ನೋ ಬಡಿ ಹೂ ಕ್ಯಾನ್ ಸೇವ್ ಪಾಕಿಸ್ತಾನ್ ಅಟ್ ದಿ ಮೊಮೆಂಟ್ ಯಾರೂ ಕೂಡ ಸೇವ್ ಮಾಡುವ ಹಂತಕ್ಕಿಲ್ವೇ ಇಲ್ಲ ಮತ್ತು ಪಾಕಿಸ್ತಾನಕ್ಕೆ ಸಾಲ ಯಾಕೆ ಸಿಗ್ತಿಲ್ಲ ಅಂತ ನೀವು ನನ್ನನ್ನು ಒಂದು ಪ್ರಶ್ನೆ ಕೇಳ್ಬೋದು ನಾನು ಭಾಳ ಸಿಂಪಲ್ ಉತ್ತರ ಕೊಡ್ತೀನಿ ನೀವೊಂದು ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೀರಿ 1 ಲಕ್ಷ ರೂಪಾಯಿ ಚೆನ್ನಾಗಿ ಗುಜ್ಜು ಬಿಸಾಕ್ತೀರಿ ವರ್ಷಾನುಗಟ್ಟಲೆ ಆದರೂ EMI ಕಟ್ಟಲ್ಲ
ನಿಮ್ಗೆ ಇನ್ನೊಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರಾ ಬ್ಯಾಂಕ್ನವರು? ಸಿಂಪಲ್, ಸೇಮ್ ವಿತ್ ಪಾಕಿಸ್ತಾನ. ಹತ್ತಾರು ಸಲ ಸಾಲ ತಗೊಂಡು ಊರಲ್ಲಿರುವ ಯಾವನಿಗೂ ಸಾಲವನ್ನು ವಾಪಸ್ ಕೊಟ್ಟಿರುವ ಉದಾಹರಣೆಯೇ ಪಾಕಿಸ್ತಾನದ ಹತ್ರ ಇಲ್ಲ. ಪಾಕಿಸ್ತಾನದ ಹತ್ರ ಇವತ್ತು ಗೋಧಿ ಇಲ್ಲ, ಅಕ್ಕಿ ಇಲ್ಲ, ನವಣೆ ಇಲ್ಲ, ಧಾನ್ಯಗಳು ಯಾವುದೂ ಇಲ್ಲ. 200 ರೂಪಾಯಿ ಒಂದು ಲೀಟ್ರು ಹಾಲಾಗಿದೆ, 210 ರೂಪಾಯಿ ಟು ಬಿ ವೆರಿ ಪ್ರಿಸೈಸ್, 400 ರೂಪಾಯಿ ಒಂದು ಲೀಟ್ರು ಪೆಟ್ರೋಲ್ ಆಗಿದೆ, 370 ರೂಪಾಯಿ ಒಂದು ಲೀಟ್ರು ಡೀಸೆಲ್ ಆಗಿದೆ ಪಾಕಿಸ್ತಾನದಲ್ಲಿ ಇವತ್ತು. ಒಂದು ಲೀಟ್ರ್ ನೀರಿನ ಬೆಲೆ ಇವತ್ತು 130 ರೂಪಾಯಿ ಆಗಿದೆ ಪಾಕಿಸ್ತಾನದಲ್ಲಿ ಇವತ್ತು. ಅವರ ಯಾವ ಸಾಮಾನು ಸರಂಜಾಮುಗಳನ್ನು ಕೂಡ ಯಾರೂ ಕೊಂಡ್ಕೋತಾ ಇಲ್ಲ. ನಿಮ್ಮಿಂದ ನಮಗೆ ಏನೂ ಬೇಕಾಗಿಲ್ಲ ಅಂತ ಹಲವು ದೇಶಗಳು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾವೆ. ಅವ್ರ ವ್ಯಾಪಾರ ನಿಂತೋಗಿದೆ. ಮೂಲಭೂತವಾಗಿ ಹೇಳಬೇಕು ಅಂತಂದರೆ ಪಾಕಿಸ್ತಾನ ತನ್ನದೇ ನೆಲದ ಒಳಗೆ ಅವರ ತಾಲಿಬಾನಿಗಳನ್ನು ಬಿಟ್ಕೊಂಡು ಹೋರಾಟ ನಡೆಸ್ತಾ ಇದೆ. ಒಳಗೊಳಗೆ ಅವರವರೇ ಬಾಂಬ್ ಹಾಕ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ಬಹಳ ದೊಡ್ಡ ಥ್ರೆಟ್ಟು ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನ ಭಾರತವನ್ನು ಸಹಾಯ ಕೇಳಬೇಕು ಅಂತ ಹೊರಡ್ತಾ ಇದೆ. ಆದರೆ ಈ ಪರಮ ನೀಚರಿಗೆ ಅಲ್ಲಿರುವ ನಾಗರಿಕರ ಬಗ್ಗೆ ನನಗೆ ಅರ್ಥ ಆಗುತ್ತೆ. ನಾಗರಿಕರು ಕಷ್ಟದಲ್ಲಿದ್ದಾರೆ ಸರಿ, ಆದರೆ ಆ ಬ್ಯೂರೋಕ್ರಸಿಗೆ, ಆ ಲಜ್ಜೆಗೆಟ್ಟ ನಾಚಿಕೆಗೆಟ್ಟ ರಾಜಕಾರಣಿಗಳಿಗೆ, ನಮ್ಮ ಹಲವಾರು ಯೋಧರನ್ನು ಕೊಂದಂಥ ಆ ಪಾಪಿಗಳಿಗೆ ನಾವು ಭಾರತದವರು ಸಹಾಯ ಮಾಡೋಕ್ಕೆ ನಿಂತ್ಕೊಳ್ಳೋದಾ? ಈಗಾಗಲೇ ಭಾರತ ಭಾಳ ಸ್ಪಷ್ಟವಾಗಿ ಹೇಳಿದೆ, ನಿಮಗೆ ಸಹಾಯ ಮಾಡಬೇಕು ಅಂದರೂ ಕೂಡ ನಿಮ್ಮ ಬಾಲ ನೆಟ್ಟಿಗಾಗಲ್ಲ. ಕಾರಣ, ನೀವು ಉಗ್ರಗಾಮಿತ್ವವನ್ನು ದೊಡ್ಡ ಮಟ್ಟಕ್ಕೆ ಪೋಷಿಸ್ತೀರಿ. ಉಗ್ರಗಾಮಿತ್ವವನ್ನು ಪೋಷಿಸುವುದನ್ನು ನೀವು ಬಿಡಿ, ನಾವು ಏನಾದರೂ ಯೋಚನೆ ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ಭಾರತ 100 ಸಲ ಹೇಳಿದೆ. ಪಾಕಿಸ್ತಾನ ಯಾವ ಕಾರಣಕ್ಕೂ ಅದರ ಬಗ್ಗೆ ಯೋಚನೆ ಮಾಡಲ್ಲ. ಅವರ ಉಗ್ರಗಾಮಿಗಳನ್ನು ಬೆಳೆಸಿ ಪೋಷಿಸಿ, ಅವರಿಗೆ ತಿನ್ನಿಸಿ, ನಮ್ಮ ನೆಲಕ್ಕೆ ಅವರನ್ನು ನುಸುಳಿಸಿ, ನಮ್ಮ ರಕ್ತವನ್ನು ಬಲಿ ಪಡೆದುಕೊಂಡಂಥ ಪಾಕಿಸ್ತಾನಕ್ಕೆ ನಾವು ಸಹಾಯ ಮಾಡೋದಾ? ಈ ಪ್ರಶ್ನೆಗೆ ಉತ್ತರ ಯಾರ ಹತ್ರ ಇದೆ? ಈ ಪ್ರಶ್ನೆಗೆ ಉತ್ತರ ನಮ್ಮ ಹತ್ರನೇ ಇದೆ. ವಿ ವಿಲ್ ನಾಟ್ ಸ್ಟ್ಯಾಂಡ್ ವಿತ್ ದೆಮ್. ಐ ಅಂಡರ್ಸ್ಟ್ಯಾಂಡ್, ಪಾಪ ಅವ್ರ ನಾಗರಿಕರು ಸಮಸ್ಯೆಯಲ್ಲಿ ಇರ್ಬೋದೇನೋ, ನಾಗರಿಕರು ಅವ್ರ ನಾಗರಿಕರು. ಆದರೆ ಬ್ಯೂರೋಕ್ರಸಿ, ಪಾಲಿಟಿಷಿಯನ್ಸ್ ಮತ್ತು ನರ ರಾಕ್ಷಸ ನೀತಿ ಪಾಕಿಸ್ತಾನದ್ದು ಯಾವತ್ತಿಗೂ ನಿಲ್ಲಲ್ಲ. ದೇ ವಿಲ್ ಗೋಯಿಂಗ್ ಟು ಡಾಕ್ಸ್.